ನ್ಯೂಸ್ಗೆ ಸ್ವಾಗತ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ 2020-21 ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ 66 ಸಾಧಕರನ್ನ ಗುರುತಿಸಲಾಗಿದೆ. ಜೊತೆಗೆ ಈ ಬಾರಿ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಅಂಗವಾಗಿ ವಿಶೇಷ ಪ್ರಶಸ್ತಿ ಪ್ರಕಟಿಸಲಾಗಿದೆ. ಲೋಕಾಪುರದ ಹಿರಿಯ ಕಲಾವಿದರು ಹಯತ್ ಸಾಬ್ ಮದರ್ ಖಾನ್ ಇವರಿಗೆ ಜಿಲ್ಲಾ ಮಟ್ಟದ 2020-21 ಸಾಲಿನ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರಾಗಿ ಆಯ್ಕೆಯಾಗಿದ್ದಾರೆ. ಉತ್ತರ ಕರ್ನಾಟಕದ ಭಾಗದಲ್ಲಿ 5 ದಶಕಗಳಿಂದ ಬಯಲಾಟ ಕಲೆ ಪ್ರದರ್ಶಿಸಿಕೊಂಡು ಬಂದಿರುವ ಹಯತ್ ಸಾಬ್ ಮದರ್ ಖಾನ್ ಅವರಿಗೆ ಈ ಬಾರಿಯ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿದೆ. ಇಂದು ಬಾಗಲಕೋಟೆಯಲ್ಲಿ ಹಯತ್ ಸಾಬ್ ಮದರ್ ಖಾನ್ ಅವರಿಗೆ ಪ್ರಶಸ್ತಿ ಪುರಸ್ಕಾರ ಮಾಡಲಾಯಿತು. ಈ ಸಂದರ್ಭದಲ್ಲಿ ಬಾಗಲಕೋಟೆಯ ಲೋಕಸಭಾ ಸದಸ್ಯರಾದ ಪಿಸಿ ಗದ್ದಿಗೌಡರ್ ಹಾಗೂ ಡಿಸಿ ಶಿವಯೋಗಿ ಕಳಸದ್ ಮತ್ತು ಪೊಲೀಸ್ ಇಲಾಖೆಯ ಎಸ್ಪಿ ಹಾಗೂ ಡಿವೈಎಸ್ಪಿ ಪಾಲ್ಗೊಂಡಿದ್ದರು. ನಂತರ ಲೋಕಾಪುರದಲ್ಲಿ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಗೋವಿಂದ ಕಾರಜೋಳ್ ಅವರು ಹಯತ್ ಸಾಬ್ ಮದರ್ ಖಾನ್ ಅವರಿಗೆ ಸನ್ಮಾನ ಮಾಡಿ ಶುಭ ಕೋರಿದರು. ಶುಭ ಕೋರುವವರು ಎಂಎಂ ವೀರತ್ ಮಠ್, ಗಣಿ ಉದ್ಯಮಿದಾರರು ಲೋಕಾಪುರ, ವೀರೇಶ್ ಪಂಚಕಟ್ಟಿ ಮಠ್, ಕಲ್ಮೇಶ್ ಟಯರ್ಸೋಸ್, ಚಮನ್ ಚೌಧರಿ ಮಲ್ಲು, ಹೊಲ್ದೂರ್ ಮಠ್ ಉಪಸ್ಥಿತರಿದ್ದರು. ಮೈನು ರಂಗಾಪುರ್, ಎಜೆ ನ್ಯೂಸ್. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.